ಕಾರ್ಯಕರ್ತರಿಗೆ ಮುಖಂಡರಿಗೆ ಪಕ್ಷದಲ್ಲಿರುವಂತಹ ಎಲ್ಲ ಪದಾಧಿಕಾರಿಗಳಿಗೆ ತಿಳಿಸಿ ನಾನು ಮತ್ತೆ ಹೋದ್ಸತಿಗಿಂತ ಈ ಸತಿ ಸ್ವಲ್ಪ ನನಗೆ ಇವತ್ತಿನ ದಿನ ವಿಶೇಷವಾಗಿ ಹೋದ್ಸತಿ ಬಹಳ ನಾನು ನರ್ವಸ್ ಆಗಿದೆ, ಒತ್ತಡ ಆಯ್ತು ಜಾಸ್ತಿ. ಪಕ್ಷದ ಹತ್ರ ನಾನು ಒಂದ್ಸತಿನೂ ಕೂಡ ನಾನು ಪಕ್ಷದ ಮುಖಂಡರ ಹತ್ರ ಹೋಗ್ಲಿಲ್ಲ. ಫಸ್ಟ್ ಲಿಸ್ಟ್ ಅಲ್ಲೇ ನಾನು ಅನೌನ್ಸ್ ಮಾಡಿದ್ದೆ, ಅದೊಂದು ಸಮಾಧಾನ ತಂದಿದೆ. ಮತ್ತೆ ನಾನು ಇಡೀ ಕ್ಷೇತ್ರ ಪ್ರವಾಸ ಮಾಡಿದಾಗ ಜನಸಾಮಾನ್ಯರು ನಮ್ಮ ಜೊತೆ ಮಾತಾಡ್ತಾ ಇರೋ ರೀತಿ ನೀತಿ, ಮತ್ತೆ ಅವ್ರ ಆಶಾಭಾವನೆ, ಅವ್ರ ಬ್ಲೆಸ್ಸಿಂಗ್ಸು, ಅವ್ರು ಅಷ್ಟು ನಂಬಿಕೆ ಬರೋ ಥರ ಮಾತಾಡ್ತಾ ಇದಾರೆ. ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಬೇಕು, ಆಶೀರ್ವಾದ ತಗೋಬೇಕು ಅಂತ ಪ್ರತಿ ಹಳ್ಳಿಗೆ ನಾನು ಪ್ರವಾಸ ಮಾಡಿದ್ರೆ ಅವರೇ ನನಗೆ ಧೈರ್ಯ ತುಂಬಿ ಅವರೇ ಸಮಾಧಾನ ಹೇಳಿ ಧೈರ್ಯವಾಗಿರಿ, ನಾವು ನಿಮ್ಮ ಜೊತೆ ಇದ್ದೀವಿ, ನಿಮಗೆ ಕೆಲಸ ಮಾಡ್ತೀವಿ, ಆಶೀರ್ವಾದ ಮಾಡ್ತೀವಿ ಅಂತ ಮೂರು ಜಾಗಕ್ಕೆ ಹೋದ್ರೆ ಆಲ್ಮೋಸ್ಟ್ 90 ಪ್ಲೇಸಸ್ಸಲ್ಲಿ ನನಗೆ ಪಾಸಿಟಿವ್ ರಿಪ್ಲೈ ಸಿಕ್ಕಿದೆ. ನಂಬಿಕೆ ಇದೆ, ಕ್ಷೇತ್ರದ ಜನ ಭಾಳ ಎಜುಕೇಟೆಡ್ಸ್ ಇದ್ದಾರೆ, ಆಮೇಲೆ ಪ್ರಜ್ಞಾವಂತರಿದ್ದಾರೆ. KGFಅಲ್ಲಿ ಅಷ್ಟು ಏನು ವಿಚಾರಗಳನ್ನ ತಿಳ್ಕೊಳ್ದೆ ಯಾರೂ ಯೋಚನೆ ಮಾಡದೆ ಎಜುಕೇಟೆಡ್ಸ್ ಥರ ಯೋಚನೆ ಮಾಡಿ ಅವ್ರು ನಿರ್ಧಾರ ತಗೋತಾರೆ. ಮಾತಿಗಿಂತ ನಾವು ಮಾತಲ್ಲಿ ಯಾರನ್ನೂ ಗೆಲ್ಲಕ್ಕಾಗಲ್ಲ. ನಾನು ಅನ್ಕೊಂತೀನಿ ನನಗೊಂದು ಅವಕಾಶ ಕೊಟ್ಟಿರೋ ಸಂದರ್ಭದಲ್ಲಿ ನಾನು ಅವ್ರಿಗೆ ನ್ಯಾಯ ಕೊಟ್ಟಿದ್ದೀನಿ, ನನ್ನ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ತೀನಿ ಅಂತ ಎಲ್ಲೋ ಒಂದು ಕಡೆ ಅದು ಅವರಿಗೆ ನಾನು ಕಮ್ಯುನಿಕೇಟ್ ಮಾಡಬೇಕು. ಅದು ಏನು ಸರ್ವಿಸಸ್ ನಾನು KGFಗೆ ತಂದಿದ್ದೀನಿ, ಯಾವ ರೀತಿ ನೀವು ನನಗೆ ಕೊಟ್ಟ ಅವಕಾಶನ ನಾನು ಸದುಪಯೋಗ ಮಾಡಿಕೊಂಡು ಯಾವ ಹಂತಕ್ಕೆ ನಾನು ಒಳ್ಳೆ ರೀತಿ ಸರ್ವಿಸಸ್ ಮಾಡಿದ್ದೀನಿ ಅನ್ನುವಂಥದ್ದನ್ನು ಅವರಿಗೆ ಎಜುಕೇಟ್ ಮಾಡುವಂಥದ್ದು ನಮ್ಮದು ಜವಾಬ್ದಾರಿ ಇದೆ. ಎಲ್ಲ ಕೆಲಸ ಮಾಡಿದ್ದೀನಿ ಅಂತ ಪ್ರಾಮಿಸ್ ಮಾಡ್ತಾ ಇಲ್ಲ, ಬಟ್ ಒಂದು ಜವಾಬ್ದಾರಿ ಕೊಟ್ಟಾದ್ಮೇಲೆ ನಾನು ಒಂದು ಜವಾಬ್ದಾರಿ ಸ್ಥಾನನ ತುಂಬ ಜಾಗರೂಕತೆಯಿಂದ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾ, ಬಟ್ ನಾನು ಅವರಿಗೆ ಕಮ್ಯುನಿಕೇಟ್ ಮಾಡಬೇಕು, ಎಲ್ಲರ ಹತ್ರನೂ ಒಂದು ಇನ್ನೊಂದು ಸತಿ ನಾನು ಮನವಿ ಮಾಡಬೇಕು, ರಿಕ್ವೆಸ್ಟ್ ಮಾಡಬೇಕು. ಇವತ್ತು ಕಾರ್ಯಕರ್ತರು ಇರುವಂಥ ಉತ್ಸಾಹ, ಎಲ್ಲ ಕಡೆ ಹೋದಾಗ ನನಗೆ ಸಿಗುವಂಥ ಪಾಸಿಟಿವ್ ರಿಪ್ಲೈ, ದೇವರ ಆಶೀರ್ವಾದದ ಜೊತೆ ಜನಗಳು ನನ್ನ ಜೊತೆ, ಇಡೀ ಕ್ಷೇತ್ರದ ಜನ ನನ್ನ ಜೊತೆ ನಿಲ್ತಾರೆ ಅನ್ನುವಂಥ ನಂಬಿಕೆ ವಿಶ್ವಾಸ ನನಗಿದೆ.